ಒಂದು ಮನೆಯ ಅಂಗಳದಲ್ಲಿ ಕುಳಿತು ಸಿಹಿ ತಿನಿಸು ತಿನ್ನುತ್ತಿದ್ದಾನೆ ಆರು ವರ್ಷದ ಒಂದು ಮಗು. ಸ್ವೀಟನ್ನು ಖಾಲಿ ಮಾಡಿ ಪೊಟ್ಟಣವನ್ನು ಮುದ್ದೆ ಮಾಡಿ ರಸ್ತೆಗೆ ಎಸೆಯುತ್ತಾನೆ ಆ ಪುಟ್ಟ ಮಗು. ಒಂದು ಕಾಗೆ ವೇಗವಾಗಿ ಬಂದು ಆ ಪೊಟ್ಟಣದ ಮುದ್ದೆಯನ್ನು ಕಚ್ಚಿಕೊಂಡು ಒಂದು ಮರದ ಕೊಂಬೆಯ ಮೇಲೆ ಕುಳಿತಿತು. ತುಂಬ ಆಸೆಯಿಂದ ಆ ಪೊಟ್ಟಣವನ್ನು ಕಾಲಿಂದ ಹಿಡಿದಿಟ್ಟು ಕೊಕ್ಕಿನಿಂದ ಆ ಪೊಟ್ಟಣವನ್ನು ತೆರೆಯುತ್ತೆ. ಅದರಲ್ಲಿ ಎರಡು ಬೂಂದಿಕಾಳು ಕಾಣಿಸುತ್ತೆ ಆ ಕಾಗೆಗೆ. ಖುಷಿಯಿಂದ ಅದನ್ನು ಸವಿಯುತ್ತಿದ್ದ ಕಾಗೆ ಕಣ್ಣುಗಳು ದೊಡ್ಡವಾದವು. ಅದೇ ಪೊಟ್ಟಣದಲ್ಲಿ ವಡೆಯನ್ನು ಸವಿಯುತ್ತಿದ್ದ ಒಂದು ಕಾಗೆಯ ಚಿತ್ರವಿತ್ತು. ಕಾಗೆ ಆಸೆಯಿಂದ ಆ ವಡೆಯನ್ನು ಎಳೆಯುವ ಪ್ರಯತ್ನವನ್ನು ಮಾಡುತ್ತೆ. ಅದು ಬಾರದಿದ್ದಾಗ ಮತ್ತೊಮ್ಮೆ ವ್ಯರ್ಥ ಪ್ರಯತ್ನವನ್ನು ಮಾಡುತ್ತೆ. ಅದರ ಚೂಪಾದ ಕುಕ್ಕಿನಿಂದ ಚಿತ್ರದಲ್ಲಿರೋ ಕಾಗೆಯ ಕಣ್ಣು ಹತ್ತಿರ ಪೊಟ್ಟಣ ಹರಿದು ಹೋಗುತ್ತದೆ. ಇದು ನಿಜವಾದ ಒಡೆಯಲ್ಲವೆಂದು ಅರಿತ ಕಾಗೆ ಆ ಪೊಟ್ಟಣವನ್ನು ಬಿಟ್ಟು ನಿರಾಸೆಯಿಂದ ಅಲ್ಲಿಂದ ಹೊರಟು ಹೋಗುತ್ತೆ. ಇದನ್ನು ಅಲ್ಲೇ ಪಕ್ಕದಲ್ಲಿರೋ ಇನ್ನೊಂದು ಕಾಗೆ ನೋಡುತ್ತಿರುತ್ತೆ. ಆ ಕಾಗೆಯ ಅವಿವೇಕವನ್ನು ನೋಡಿ ಅದಕ್ಕೆ ನಗು ಬರುತ್ತೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಮೂರನೆಯ ಕಾಗೆ ತುಂಬ ಕುತೂಹಲದಿಂದ ನಿನ್ನ ಈ ನಗುವಿಗೆ ಕಾರಣವೇನು ಅಂತ ಕೇಳುತ್ತೆ. ಅದಕ್ಕೆ ಉತ್ತರವಾಗಿ ಆ ಕಾಗೆಯ ಅವಿವೇಕತೆಯನ್ನು ವಿವರಿಸುತ್ತಾ ಅದರ ಪಾಡನ್ನು ನೆನೆದು ಹಾಸ್ಯ ಮಾಡುತ್ತೆ ಆ ಎರಡನೆಯ ಕಾಗೆ. ಮೂರನೆಯ ಕಾಗೆ ಈ ವಿಷಯವನ್ನು ಇನ್ನೊಂದು ಕಾಗೆಗೆ ಹೇಳುತ್ತೆ. ಹೀಗೆ ಆ ಕಾಗೆ ಬಾಯಿಂದ ವಡೆಯನ್ನು ಕಸಿಯುವುದು ತಪ್ಪಲ್ವೇ ಅಂತ ಕೇಳುತ್ತೆ. ಅದರ ವರ್ಣನೆಯಲ್ಲಿ ಆ ಪೊಟ್ಟಣದಲ್ಲಿರೋದು ನಿಜವಾದ ಕಾಗೆಯಲ್ಲ, ಅದು ಕಾಗೆಯ ಚಿತ್ರವೆಂಬ ವಿಷಯವನ್ನು ಸೇರಿಸಲ್ಲ. ಆ ನಾಲ್ಕನೆಯ ಕಾಗೆ ತನ್ನ ಗೂಡಿಗೆ ಹಿಂತಿರುಗಿದಾಗ ಈ ವಿಷಯವನ್ನು ಅದರ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುತ್ತೆ. ಒಂದು ಚಿಕ್ಕ ವಡೆಗಾಗಿ ಆ ಕಾಗೆ ಕಣ್ಣನ್ನು ಚುಚ್ಚಿದೆಯಂತೆ ಅಂತ ಇನ್ನೊಂದು ಮಾತನ್ನು ಜೊತೆಗೂಡಿಸಿ ಹೇಳುತ್ತೆ. ಈ ಕಾಗೆಗಳು ಆಚೆ ಮತ್ತೊಂದು ಮರದ ಮೇಲೆ ಹಾರಿದಾಗ ಇದೇ ವಿಷಯವನ್ನು ಇತರ ಕಾಗೆಗಳೊಂದಿಗೆ ಹಂಚಿಕೊಳ್ಳುತ್ತವೆ. ಅದರಲ್ಲಿ ಒಂದು ಕಾಗೆ ಕಾಗೆ ಕಣ್ಣಿಗೆ ಚುಚ್ಚಿದ್ದರಿಂದ ಪಾಪ ರಕ್ತ ಹರಿದು ಹೋಯಿತಂತೆ ಅಂತ ಅತ್ಯುತ್ಸಾಹ ಪ್ರದರ್ಶನ ಮಾಡುತ್ತೆ. ಇನ್ನೊಂದು ಕಾಗೆ ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟು ಅಲ್ಲಿ ಗೋಡೆಯ ಮೇಲೆ ರಕ್ತದ ಕಲೆಗಳು ನೋಡಿದೆ ಅಂತ ಹೇಳುತ್ತೆ. ಮತ್ತೊಂದು ಕಾಗೆ ನಾನು ಆ ಕಾಗೆಯ ಸಹಾಯಕ್ಕೆ ಹೋದಾಗ ನನ್ನನ್ನು ಗಾಯಗೊಳಿಸಲು ಬಂತು ಅಂತ ತನ್ನ ಬಗ್ಗೆ ಸಹಾನುಭೂತಿ ಗಳಿಸಲು ಪ್ರಯತ್ನ ಪಡುತ್ತೆ. ಹೀಗೆ ಮಾತು ಬದಲಾಗುತ್ತಾ ಈ ಎಲ್ಲ ಕಾಗೆಗಳು ಸೇರಿ ಆ ಮೊದಲನೆಯ ಕಾಗೆಗೆ ರೌಡಿ ಪಟ್ಟ ಕಟ್ಟಿದವು. ಅದರಿಂದ ದೂರವಿರುವಂತೆ ತೀರ್ಮಾನಿಸಿದವು. ಇದ್ಯಾವುದೂ ಅರಿಯದ ಆ ಮೊದಲನೆಯ ಕಾಗೆ ಸಂಜೆ ತನ್ನ ಗೂಡಿಗೆ ಸೇರಿ ತನ್ನ ಸಹಚರರನ್ನು ಸ್ನೇಹಪೂರ್ವಕವಾಗಿ ನೋಡುತ್ತೆ. ಅಲ್ಲಿಯೇ ತನಕ ವಟವಟ ಅಂತ ಮಾತನಾಡುತ್ತಿದ್ದ ಇತರ ಕಾಗೆಗಳು ಒಮ್ಮೆಲೆ ಮಾತು ನಿಲ್ಲಿಸಿ ಮೌನದಿಂದ ತಲೆ ಆ ಕಡೆ ತಿರುಗಿಸಿಕೊಂಡು ಕುಳಿತುಕೊಳ್ಳುತ್ತವೆ. ಈ ಕಾಗೆಗೆ ಏನೂ ಅರ್ಥವಾಗುವುದಿಲ್ಲ. ಎರಡು ದಿನ ಕಳೆದರೂ ಯಾವೊಂದು ಕಾಗೆ ತನ್ನೊಂದಿಗೆ ಮಾತನಾಡುತ್ತಿಲ್ಲ, ನನ್ನಿಂದ ಏನು ತಪ್ಪಾಗಿದೆ ಅಂತ ದಿಗಿಲುಗೊಂಡಿತು ಆ ಕಾಗೆ. ಈ ಕಥೆಯ ಹಾಗೆ ಒಮ್ಮೊಮ್ಮೆ ನಮ್ಮ ಪ್ರಮೇಯವಿಲ್ಲದೆಯೇ ಈ ಸಮಾಜ ನಮ್ಮನ್ನು ಕೆಟ್ಟವರನ್ನಾಗಿ ಮಾಡಿಬಿಡುತ್ತೆ. ಅಪವಾದ ವದಂತಿಯ ಮಯ ಈ ಜಗತ್ತು. ನಮ್ಮ ಮನಸ್ಸು ನಮ್ಮ ತಪ್ಪೇನೂ ಇಲ್ಲ ಅಂತ ನಿಜಾಯಿತಿಯಿಂದ ಉತ್ತರ ಕೊಟ್ಟಾಗ ನಾವು ನೊಂದುಕೊಳ್ಳುವ ಅವಶ್ಯಕತೆ ಇಲ್ಲ. ಸಂತೋಷವಾಗಿ ನಿಷ್ಕಲ್ಮಶತೆಯಿಂದ ನಮ್ಮೊಟ್ಟಿಗಿರೋ ಒಬ್ಬ ಸ್ನೇಹಿತನನ್ನು ಆರಿಸಿಕೋ ಸಾಕು. ಹೀಗೆ ಮಾತನಾಡೋ 100 ಜನ ಯಾತಕೆ ಅಂತ ಆ ಕಾಗೆಯನ್ನು ಸಮಾಧಾನ ಮಾಡುತ್ತೆ ಕೋಗಿಲೆ. ಈ ಕಥೆಯ ನೀತಿ ಏನೆಂದರೆ, ಒಬ್ಬ ವ್ಯಕ್ತಿಯ ಬಗ್ಗೆ ಪೂರ್ತಿಯಾಗಿ ಅರಿಯದೆ, ಅವನೊಂದಿಗೆ ಸ್ನೇಹ ಬೆಳೆಸದೆ, ಅವನು ಎಲ್ಲ ಸಂದರ್ಭಗಳಲ್ಲಿ ಹೇಗಿರುತ್ತಾನೋ ಅಂತ ಗೊತ್ತಿಲ್ಲದೆ ವದಂತಿಗಳನ್ನು ನಂಬಿ ಅವನ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ಅವನನ್ನು ಕೆಟ್ಟವನು ಎಂಬ ನಿರ್ಧಾರಕ್ಕೆ ಬರುವುದು ಅಂದರೆ ಒಬ್ಬ ಒಳ್ಳೆಯ ಸ್ನೇಹಿತನನ್ನು ಕಳ್ಕೊಳ್ಳುವುದೇ ಅಲ್ವಾ? ಒಮ್ಮೆ ಯೋಚಿಸಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್.